ನಮಸ್ಕಾರ ರೀ ಶಾಣೆ ಮಂದಿ, ಹೊಸ ವೀಡಿಯೋ ಹೊತ್ತು ತಂದಿನಿ ರೀ ಫ್ರೆಂಡ್ಸ್. ಯಾರೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಭಾಳ ಇಂಟ್ರೆಸ್ಟ್ ಆಗಿದೆ. ರೈತನಗೋಳು ಕೇಳೋರು ಯಾರು ಎಂಬ ಸುಂದರ ಕತ್ತಿ ಹುಡುಕಾಡ್ಕೊಂಡು ಬಂದಿನಿ ಫ್ರೆಂಡ್ಸ್. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಲೈಕ್ ಸೇರ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ರೈತನಗೋಳು ಕೇಳೋರು ಯಾರು ಎಂಬ ಸುಂದರ ಕತಿ ಭಾಳ ಅದ್ಭುತವಾಗಿದೆ ಫ್ರೆಂಡ್ಸ್. ವೀಡಿಯೋ ಭಾಳ ಇಂಟ್ರೆಸ್ಟ್ ಆಗಿದೆ. ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂದು ಫ್ರೆಂಡ್ಸ್. ಮಳೆ ಬೆಳೆ ಯಾಕೆ ಹಾಕಕತ್ತಿಲ್ಲ ಅಂದ್ರೆ ಇದು ಒಂದು ಕಾರಣ ಫ್ರೆಂಡ್ಸ್. ಯಾವುದಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಸಂಬಂಧಗಳು ನಾಶ ಆಗ್ಯಾವ ರೀ, ಮಾಯವಾಗ್ಯಾವ ರೀ. ಮೊದಲ ಸಂಬಂಧ ಬೆಲೆ ಇತ್ತು ರೀ, ಈಗ ದುಡ್ಡಿ ಬೆಲೆ ಅದ್ರಿ, ಎಲ್ಲ ಮಾಯವಾಗ್ಯಾವ ರೀ. ಮೊದಲು ಇತ್ತು ರೀ ಸಂಬಂಧಕ್ಕೆ ಬೆಲೆ ಕೊಡ್ತಿದ್ರಿ, ಈಗ ಸಂಬಂಧಕ್ಕೆ ಬೆಲೆ ಕೊಡ್ಲಾತಿಲ್ಲ ರೀ. ಈಗ ದುಡ್ಡಿಗೆ ಬೆಲೆ ಅದ್ರಿ, ದುಡ್ಡಿಗೆ ದುಡ್ಡು. ನಮ್ಮ ಮಾತನಾಡೋ ಭಾಷೆ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿಗಳು, ನಮ್ಮ ಆಚರಿಸುವ ಹಬ್ಬ ಹರಿದಿನಗಳು ಮೊದಲಿದ್ದು ರೀ, ಈಗಿಲ್ರಿ, ಎಲ್ಲ ಮಾಯವಾಗ್ಯಾವ ರೀ. ಯಾಕೆ ಹೇಳ, ಮೊದಲಿತ್ತು ರೀ ಸಂಸ್ಕೃತಿ ಬೆಲೆ, ಈಗಿಲ್ರಿ. ಈ ಪಾಪಗಳು ಹೆಚ್ಚಾಗ್ಯಾವ ರೀ, ದರೋಡೆ ಕೊಲೆ ಸುಲಿಗೆ ತುಡುಗು ಮಾಡೋದು ಹೆಚ್ಚಾಗ್ಯಾವ ರೀ. ಅದಕ್ಕೆ ಹೇಳೋದು, ನಮ್ಮ ಕನ್ನಡ ಭಾಷೆಗೆ ಬೆಲೆ ಕೊಡ್ರಿ, ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡ್ರಿ, ನಾವು ಮಾತನಾಡೋ ಭಾಷೆಗೆ ಬೆಲೆ ಕೊಡ್ರಿ, ನಮ್ಮ ಹಬ್ಬ ಹರಿದಿನಗಳು ಆಚರಿಸೋ ಎಲ್ಲದಕ್ಕೆ ಬೆಲೆ ಹೆಚ್ಚಾಗ್ಯಾವ ರೀ. ರೈತ ಒಂದು ದಿವಸ ರೀ ಔಷಧಿಗಳೆಲ್ಲ ತಂದಿರ್ತಾನೆ ರೀ, ರಸಗೊಬ್ಬರಗಳು ಟಾಣಿಗಳು ಎಲ್ಲ ತಂದಿರ್ತಾನೆ ರೀ. ಮಳೆಗೆಲ್ಲ ತೆಳು ನೊಂದ್ಕೊಂಡು ತಲೆ ಕೈ ಹಚ್ಚು ಕೂತಿರ್ತಾನೆ ರೀ, ಕಂಡಾಪ್ರಿ. ರೈತ ನೊಂದ್ಕೊಂಡು ಕೂತಿರ್ತಾನೆ ರೀ, ಯಾಕೆ ಮಗ ಇಷ್ಟ್ಯಾಕೆ ದುಃಖ ಪಡ್ತಿದ್ದೆ ಅಂತ ಭೂಮಿ ತಾಯಿ ಕೇಳ್ತಾಳೆ ರೀ. ಇಲ್ಲಮ್ಮ ಇಷ್ಟೆಲ್ಲ ಸಾಮಾನುಗಳು ತಂದಿನಿ, ರಸಗೊಬ್ಬರಗಳು ತಂದಿನಿ, ಟಾಣಿಗೆ ತಂದಿನಿ ಅಂತ ಹೇಳ್ತಾನೆ ರೀ. ಸಾಲ ಮಾಡಿ ಇಷ್ಟೆಲ್ಲ ತಂದಿನ ತಾಯಿ ಏನು ಮಾಡೋದು ಅಂತ ಕೇಳ್ತಾನೆ ರೀ. ಕೇಳೋಣ, ಮಗ ನಿನ್ನ ಹಣ ಬೇಕಾಗಿಲ್ಲ, ಮಳೆ ಬೇಕಾಗಿಲ್ಲ, ನನಗೆ ಏನೋ ಬೇಕಿಲ್ಲ. ನಿನ್ನ ಬೆವನ ಹನಿ ನನ್ನ ಮೈ ಮೇಲೆ ಬಿದ್ದರೆ ಅದೇ ನನಗೆ ಆಗುವ ಸಂತೋಷ ಅಂತ ಭೂಮಿ ತಾಯಿ. ಆವಾಗ ರೈತ ತನ್ನ ಸಾಲ ಅನ್ನೋದು ಮರೆತು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾನೆ ರೀ. ಅದಕ್ಕೆ ಹೇಳೋದು ರೀ, ತಾಯಿ ಮಗನ ಸಂಬಂಧ ಭಾಳ ನೂರು ಜನ್ಮದ ಸಂಬಂಧ ಅಂತ ಹೇಳ್ತಾರೆ ರೀ. ಅದಕ್ಕೆ ಹೇಳೋದು, ರೈತಗೆ ದೇಶದ ಬೆನ್ನೆಲುಬು ಅಂತ. ಅದಕ್ಕಾಗಿ ಹೇಳ್ತೀನಿ ರೀ, ರೈತರಿಗೆ ಬೆಲೆ ಕೊಡ್ರಿ, ಸೈನಿಕರಿಗೆ ಬೆಲೆ ಕೊಡ್ರಿ, ತಂದೆ ತಾಯಿಗೆ ಬೆಲೆ ಕೊಡ್ರಿ. ತಂದೆ ತಾಯಿನೂ ಯಾರು ಅನಾಥ ಆಶ್ರಮಗಳಿಗೆ ಹೊರಗೆ ಹಾಕಬೇಡ್ರಿ. ತಂದೆ ತಾಯಿ 100 ಕಾಲ ಸಂತೋಷದಿಂದ ಕಾಪಾಡ್ಕೊಂಡು ಹೋರಿ. ಅಕ್ಕ ತಂಗಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಸಂಬಂಧಗಳಿಗೆ ಬೆಲೆ ಕೊಡ್ರಿ. ನಮ್ಮ ಹಬ್ಬ ಹರಿದಿನಗಳೆಲ್ಲ ಆಚರಿಸ್ರಿ ಅಂತ ಹೇಳ್ತಾ ಅದಕ್ಕೆ ಹೇಳ್ತೀನಿ ರೀ, ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಹಿಂದೂ ಸಂಸ್ಕೃತಿಗಳು ಎಲ್ಲ ಆಚರಣೆ ಮಾಡುತ್ತೆ ಹೇಳುತ್ತಾ. ಈಗ ಮುಂದೆ ಬರಲಾತ್ರಿ ಬಕರಿ ಹಬ್ಬ, ನಾಗರ ಪಂಚಮಿ ಬರುತ್ತಾ, ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಅಂತ ಹೇಳುತ್ತಾ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋ ಅಂತ ಹೇಳುತ್ತಾ ಬಕರಿ ಹಬ್ಬದ, ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ನಾ ಸಣ್ಣ ಒಂದಿರನ್ ರೀ, ನನ್ನ ಮಾತುಗಳಲ್ಲಿ ಏನು ತಪ್ಪಾಗಿದ್ದರೆ ಕ್ಷಮೆ ಕೇಳುತ್ತಾ, ನಿಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ನಿಮ್ಮ ತಮ್ಮನ ಥರ ನಿಮ್ಮ ಮಗನ ಥರ ತಿಳ್ಕೊಂಡು ನಿಮ್ಮ ಹೊಟ್ಟೆ ಹಾಕೊಂಡು ಕ್ಷಮಿಸಿ ಅಂತ ಹೇಳುತ್ತಾ ನಿಮ್ಮ ಹೊಟ್ಟೆ ಹಾಕೊಂಡು ಕ್ಷಮಿಸ್ರಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಲಿ ಸಿಗುತ್ತೇನೆ, ಹೊಸ ಹೊಸ ವೀಡಿಯೋಗಳು ತರುತ್ತೇನೆ ಅಂತ ವೀಡಿಯೋ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ್ ಮಾತಾ ಕಿ ಜೈ.